100% BJP ಬಂದೆ ಬರುತ್ತೆ ಸರ್. ನಮಗೆ ಸೋಮಶೇಖರ್ ಅವರಷ್ಟು ಹೆಲ್ಪ್ ಇಷ್ಟು ಸಾದ್ರು ರಾಜಕಾರಣಿಗಳು ಯಾರು ಹೆಲ್ಪ್ ಮಾಡಲಿಲ್ಲ ಸರ್. ಇಲ್ಲ ಇವಾಗ ನೋಡ್ತಾ ಇದೀವಿ ಬೇರೆ ಪಕ್ಷದವರನ್ನ ಇಷ್ಟು ದಿನ ಎಲ್ಲ ಹೋಗಿದ್ರು ಹಂಗಾದ್ರೆ ಬಂದ್ಬಿಟ್ಟು ಕಣ್ಣೀರ್ ಹಾಕಿದ ತಕ್ಷಣ ಓಟ್ ಕೊಡೋಕ್ಕಾಗಲ್ಲ, ಅಭಿವೃದ್ಧಿ ನೋಡ್ಬೇಕಲ್ವಾ ನಾವುನು. ಅವಾಗ ಹೆಲ್ಪ್ ಮಾಡಿದಿದ್ರೆ ಇವಾಗ ಕಣ್ಣೀರ್ ಹಾಕೋ ಅವಶ್ಯಕತೆ ಏನಿರ್ತಿತ್ತು? ಆಮೇಲೆ ಆ ಪಕ್ಷ ಈ ಪಕ್ಷ ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವರ ಮೈಂಡ್ ಅಲ್ಲಿ. ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಸರಿ, ಬಿಜೆಪಿ 100% ಬಿಜೆಪಿ ಬಂದೇ ಬರುತ್ತೆ ಸರ್. ಓ ಸರಿ, ಇನ್ನನ ಹೆಚ್ಕೆ ಬಹುಮತ ಈ ಸರಿ ಒಂದು 50-60,000 ಲೀಡ್ ಅಲ್ಲಿ ಗೆಲ್ಲದ್ರಾಗೆ ಅನುಮಾನನೇ ಇಲ್ಲ ಸರ್. ಎಲ್ಲ ಅಭಿವೃದ್ಧಿ, ಎಲ್ಲ ಚರಂಡಿ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ದಾರೆ. ಈ ಸರಿ 100% ಅವರೇ ಬರ್ತಾರೆ ಸರ್. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಸ್ವಲ್ಪ ಎಲ್ಲ ಜಿಲ್ಲೆ ಹಾಕಿ ನಿಲ್ಲಿಸಿದ್ದಾರೆ. ಈಗ ಏನೋ ನೀತಿ ಸಮಿತಿ ಜಾರಿ ಆಗಿದೆ, ಅದಾದ ಆದ ತಕ್ಷಣ ಎಲ್ಲ ಕ್ಲಿಯರ್ ಕೆಲಸ ಆಗಿ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರೆ ಸರ್ ಜನಸಾಮಾನ್ಯ? ಸಿಕ್ಕಾಪಟ್ಟೆ ಜನ ಹೆಲ್ಪ್ ಮಾಡಿದ್ರು ಸರ್. ಜನರು ಬಡವ್ರ ಬಗ್ಗೆಗೆಲ್ಲ ಸ್ಪಂದಿಸ್ಯಾರೆ ಸರ್. 50-60,000 ಲೀಡ್ ಅಲ್ಲಿ 100% ಗೆದ್ದೇ ಗೆಲ್ತಾರೆ ಸರ್. ಸರ್, ನಮ್ಮ ಹೆಸರು ಮಾದೇಗೌಡರು ಅಂತೇಳಿ ಸರ್. ಮುನೇಶ್ವರ ಬಡಾವಣೆಯಲ್ಲಿ ನಿವಾಸಿ ಆಗಿದ್ದಾವೆ ಸರ್. ಆದರೆ ಬಟ್ ನಮಗೆ ಸೋಮಶೇಖರ್ ಅವರಷ್ಟು ಹೆಲ್ಪ್ ಇಷ್ಟು ಸಾದ್ರು ರಾಜಕಾರಣಿಗಳು ಯಾರೂ ಹೆಲ್ಪ್ ಮಾಡಲಿಲ್ಲ ಸರ್. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಮಾತ್ರ. ಕೋವಿಡ್ ಆಗಿ ಎಕ್ಸ್ಪೈರ್ಡ್ ಆದರೆ 1 ಲಕ್ಷ ದುಡ್ಡು ಕೊಟ್ಟರು. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಹೋದ ಮಕ್ಕಳಿಗೆಲ್ಲ ಬುಕ್ಸ್ದು, ಆಮೇಲೆ ಅಮೌಂಟ್ ಕೊಟ್ಟರು ಸರ್. ತುಂಬ ಕಲರ್ಶಿಪ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸಂಘಗಳೆಲ್ಲ ರೀಸೇಂಟ್ ಮಾಡಿಸ್ಕೊಟ್ಟವ್ರೆ. ಆಮೇಲೆ ಸುಮಾರು ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರದ್ದು ಅಲ್ಲಿ ಮಾತ್ರ ಹೇಳಕ್ಕೆ ಎಷ್ಟು ಸಹ ಹೇಳೋಕ್ಕಾಗೋದಿಲ್ಲ ಸರ್, ಅಷ್ಟು ಹೆಲ್ಪ್ ಮಾಡಿದ್ದಾರೆ ಸರ್. ನಮಗೆ ಮಾತ್ರ ಅವ್ರು ಮಾತ್ರ ಫೇಮಸ್ ಸರ್. ನಮಗೆ ಮಾತ್ರ ಇಷ್ಟು ರಾಜಕಾರಣಿಗಳು ಯಾರು ಆ ಥರ ಬಂದಿರಲಿಲ್ಲ ಸರ್. ಎಲ್ಲಿ ಹೋದ್ರೂ ಅವ್ರಿಗೆ ಗೆಲ್ಲು ವಿದ್ಯೆ ಇದೆ ಸರ್. ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ ಸರ್. ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಮಾತ್ರ ಹಸುಗಳಿಗೆ ಆದರೂ ಕೂಳಿದಂಗೆಲ್ಲ ಬಲುಕ್ತಾ ಇದ್ರು ಸರ್. ಮೇವುಗಳ ಅದಕ್ಕೆಲ್ಲ ಮಾಡಿದ್ದಾರೆ ಸರ್. ಜನಗಳಿಗೆಲ್ಲ ನೀರು, ಹಾಲು, ತರಕಾರಿ ಎಲ್ಲ ಮನೆ ಮನೆಗೆ ಹೋಗಿಬಿಟ್ಟು ಮಾಡಿದ್ದಾರೆ ಸರ್. ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್. ಅವ್ರು ಮಾತ್ರ ತುಂಬ ಅಭಿವೃದ್ಧಿ ಆಗಿದೆ ಸರ್. ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಇದೆ ಸರ್. 10% 20% ಇದೆ ಸರ್ ಅಷ್ಟೇ. 90% ಇಸ್ ವರ್ಕ್ ಓಕೆ ಸರ್. ನೀತಿ ಸಮಿತಿ ಜಾರಿಗೆ ತಗೊಂಬರೋಕ್ಕಾಗಿ ತುಂಬ ಇದು ಮಾಡಿದ್ದಾರೆ ಸರ್. ಅವರು ಒಂದು 60% ಮಾತ್ರ ಇದು ಇದೆ ಸರ್ ಅಷ್ಟೇ ಆಗಿದೆ ಸರ್. ಈಗ ಒಂದು 40% ಇದೆ, ಅದನ್ನು ಮಾಡ್ತೇವೆ ಅಂತ ಹೇಳ್ತಾರೆ ಸರ್. ಎಲ್ಲ ಒಂದು ರೋಡ್ ಬಿಟ್ಟಿಲ್ಲ ಸರ್, ಒಂದು ರೋಡ್ ಬಿಟ್ಟಿಲ್ಲ ಸರ್. ಹಂಗೆ ಮಾಡ್ಯಾವ್ರೆ ಮುಗಿದ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ ಸರ್. ಮಾಡ್ತಾರೆ ಸರ್, ಮಾಡೇ ಮಾಡ್ತಾರೆ ಸರ್. ಸೂಪರ್ ಗೆಲ್ತಾರೆ ಸರ್. ಅದು ಮಾತ್ರ 100% ಸರ್ ಅಷ್ಟೇ ಸರ್. ಬೈ ಎಲೆಕ್ಷನ್ ಲೀಡ್ ಏನು ಬಂದಿತ್ತು ಅದು ಡಬಲ್ ಬರುತ್ತೆ ಸರ್. ಬೈ ಎಲೆಕ್ಷನ್ ಅಲ್ಲಿ ಲೀಡ್ ಏನು ಬಂದಿತ್ತಲ್ಲ ಅದು ಡಬಲ್ ಬರುತ್ತೆ ಸರ್ ಲೀಡು. ನೀವೇ ನೋಡ್ಬೋದಲ್ಲ ಸರ್, ನೀವೇ ಒಂದು ಸ್ವಲ್ಪ ತಿರುಗಿಸಿ ನೋಡಿ, ಕ್ಯಾಮ್ರಾಗಳು ತೋರಿಸಿ ನೋಡಿ. ಪ್ರತಿಯೊಂದು ಮೇಜರ್ ರೋಡ್ಸ್ ಆಗಲಿ, ಗಲ್ಲಿ ರೋಡ್ಸ್ ಆಗಲಿ, ಪ್ರತಿಯೊಂದು ಟಾರ್ಗಳಾಗಿದೆ. ಇನ್ನು ಮಿಕ್ಕಿದೆಲ್ಲ ಜಲ್ಲಿ ಆಗಿದೆ. ಇನ್ನೊಂದು ಎಲೆಕ್ಷನ್ ಮುಗಿತಿದ್ದಂಗೆ ಅದು ಟಾರ್ ಆಗಿ ಅದು ಕವರ್ ಆಗುತ್ತೆ. ಇನ್ನು ಹಬ್ಬ ಹಬ್ಬ ಅಂದರೆ ಇನ್ನೊಂದು 20% ಕೆಲಸ ಇದೆ ಸರ್ ಅಷ್ಟೇ ನಮ್ಮದು. ಅದು 20% ಆಗಿರೋದು, 2 ವರ್ಷ ಲಾಕ್ಡೌನ್ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊದಾಗಲೇ 100% ಆಗಿರೋದು ಕೆಲಸಗಳು. 2 ವರ್ಷ ಲಾಕ್ಡೌನ್ ಆಗೋದ್ರಿಂದ ನಮಗೆ ಚಾನ್ಸ್ ಸಿಗಲಿಲ್ಲ ಮಾಡೋಕ್ಕೆ. ಬರೀ 3 ವರ್ಷದಲ್ಲಿ ಇಷ್ಟು ಡೆವಲಪ್ ಆಗಿದೆ ಅಂದರೆ ಕಂಪ್ಲೀಟ್ 5 ವರ್ಷ ಕೊಟ್ಟರೆ ಅವ್ರಿಗೆ ಇನ್ನೇ ಡೆವಲಪ್ ಆಗುತ್ತೆ. ನೀವೇ ಯೋಚನೆ ಮಾಡಿ ಸರ್. ಸರ್, ಕೋವಿಡ್ ಟೈಮಲ್ಲಿ ನಮ್ಮ ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ ಯಾವ MLAಗಳು ಮಾಡದೇ ಇರೋಂಥ ಕೆಲಸಗಳು ನಮ್ಮ ಸಾಹೇಬರು ಮಾಡಿದ್ದಾರೆ ಸರ್ ನಮ್ಮ ಕ್ಷೇತ್ರದಲ್ಲಿ. ಅದನ್ನ ಬೇಕಾದ್ರೆ ನಾನು ಹೇಳ್ತೀನಿ ಸರ್. ಪ್ರತಿಯೊಂದು ಮನೆಗೂ ಫುಡ್ ಕಿಟ್ ಆಗಲಿ, ಮೆಡಿಕಲ್ ಕಿಟ್ ಆಗಲಿ, ತರಕಾರಿ ಕಿಟ್ ಆಗಲಿ, ಹಾಲಾಗಲಿ, ಪ್ರತಿಯೊಂದು ಮನೆಗೂ ತಲುಪಿದೆ. ಆಮೇಲೆ ಮೃತಪಟ್ಟ ಕುಟುಂಬಗಳ ಮನೆಗೆ 1 ಲಕ್ಷ ಅವ್ರ ಸ್ವಂತ ದುಡ್ಡಿಂದ, ಆಮೇಲೆ ಗೌರ್ಮೆಂಟ್ ಕಡೆಯಿಂದ 1 ಲಕ್ಷ ದುಡ್ಡು ಕೊಡಿಸಿದ್ದಾರೆ. ಅದು ಬಿಟ್ಟು ಬೇರೆ ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ ಸರ್. ಅದರಲ್ಲೂ ನಮ್ಮ ಸಾಹೇಬರಿಗೆ 2 ಸಲ ಪಾಸಿಟಿವ್ ಬಂದು ಅಡ್ಮಿಟ್ ಆಗಿದ್ದರೂ ಸಹಿತ ಅವರು ಹಾಸ್ಪಿಟ್ಲಲ್ಲಿದ್ದರೂ ಸಹಿತ ಅವ್ರ ಕಾರ್ಯಕರ್ತಗಳಿಗೆ ಹೇಳಿ, ಅವ್ರ ಕಾರ್ಯಕರ್ತಗಳನ್ನ ಯಾರಿಗೆ ಸಮಸ್ಯೆಗಳಿದೆ ಅವ್ರ ಮನೆ ಬಾಗಿಲಿಗೆ ಕಳಿಸಿ ಸೇವೆ ಮಾಡಿಸ್ಕೊಟ್ಟಿದ್ದಾರೆ ಸರ್ ನಮಗೆ. ಸರ್, ನಮ್ಮ ಕಾಂಟಿಲಿ ಪೈಪೋಟಿ ಅಂತ ನಮಗೆ ಇದುವರೆಗೂ ಯಾವುದು ಗಮನಕ್ಕೆ ಬಂದಿಲ್ಲ ಸರ್. ವಿತ್ ಲೀಡಲ್ಲಿ ನಾವೇ ಗೆಲ್ಲೋದು ಸರ್. ಎಷ್ಟು ಸೋಮಶೇಖರ್ ಗೌಡ್ರೆ ಗೆಲ್ಲೋದು ಸರ್? ಸರ್, ಅಂದಾಜು ನನ್ನ ಪಕ್ಕ ಹೇಳಿದ್ನಲ್ಲ ಸರ್, ಬೈ ಎಲೆಕ್ಷನ್ ಏನೇನು ಲೀಡ್ ಬಂದಿತ್ತು ಅದರ ಡಬಲ್ ಲೀಡಲ್ಲಿ ಗೆಲ್ತಾರೆ ಸರ್. ನಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಬಿಜೆಪಿನೇ ಬರುತ್ತೆ. ಯಾಕೆ ಅಂದರೆ ಸೋಮಶೇಖರ್ ಸರ್ ಅವರು ಕೋವಿಡ್ ಟೈಮಲ್ಲಿ ಜಾತಿ ಭೇದ ನೋಡಿದೆ ಅಥವಾ ಆ ಪಕ್ಷ ಈ ಪಕ್ಷ ನೋಡಿದೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಾರೆ, ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಮಾಡಿದ್ದಾರೆ, ಕೋವಿಡ್ ಟೈಮಲ್ಲಿ ಆಹಾರ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸೋಮಶೇಖರ್ ಸರೇ ಬರ್ತಾರೆ. ರೋಡ್ಗಳಾಗಿದೆ, ಕುಡಿಯೋ ನೀರು ವ್ಯವಸ್ಥೆ ಆಗಿದೆ, ಪ್ರತಿಯೊಂದು ಆಗಿದೆ. ಮತ್ತು ನಮ್ಮ ಸ್ತ್ರೀಶಕ್ತಿ ಸಂಘಗಳು ಮಾಡಿ ನಮಗೆ ಸಾಲ ವ್ಯವಸ್ಥೆ ಅಂತ ಮಾಡಿಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸೋಮಶೇಖರ್ ಸರೇ ಬರ್ತಾರೆ ಸರ್. ಪ್ರತಿಯೊಬ್ಬರಿಗೂ ಆಹಾರದ ವ್ಯವಸ್ಥೆ ಆಗಿದೆ, ಕಿಟ್ಗಳ ವ್ಯವಸ್ಥೆ ಆಗಿದೆ, ವ್ಯಾಕ್ಸಿನೇಷನ್ ವ್ಯವಸ್ಥೆ ಆಗಿದೆ. ಅದಲ್ಲದೆ ಪ್ರತಿಯೊಬ್ಬರಿಗೂ ಡೆತ್ ಆಗಿರೋರಿಗೆ 1 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ. ಅದು ನಮ್ಮ ಕಣ್ಮುಂದೆ ಕೊಟ್ಟಿದ್ದಾರೆ. ಎಲ್ಲೋ ಏನೋ ಆಗಿರೋದನ್ನ ನಾವು ಹೇಳ್ತಾ ಇಲ್ಲ, ನಾವು ಕಣ್ಣಾರೆ ನೋಡಿರೋದನ್ನ ಹೇಳ್ತಾ ಇದ್ದೀವಿ. ಮತ್ತು ಅವ್ರು ಆ ಪಕ್ಷದವರು, ನಾವು ಈ ಪಕ್ಷದವರು, ಅವ್ರು JDS ಅವರು, BJP ಅವರು, ಆಮ್ ಆದ್ಮಿ ಅವರು ಅಂತ ನೋಡಿಲ್ಲ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಖಂಡಿತ ಬರ್ತಾರೆ ಸರ್. ನಮ್ಮೆಲ್ಲಿಗೆ ನಮಗೆಲ್ಲ ತೊಂದರೆ ಆಗ್ತಿದೆ ಅಂದರೆ ನಮ್ಮ ಅಣ್ಣ ತಮ್ಮಂದ್ರೆ ನೆನಪಾಗ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸರ್ ನೆನಪಾಗೇ ನೆನಪಾಗ್ತಾರೆ.
ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಖಂಡಿತ ಲೀಡಿಂಗ್ ಅಲ್ಲಿ ಬರ್ತಾರೆ ಸರ್. 50,000 ಲೀಡಿಂಗ್ ಅಲ್ಲಿ ಅಂತೂ ಖಂಡಿತ ಬರ್ತಾರೆ. ಖಂಡಿತ ಚಾನ್ಸ್ ಇಲ್ಲ ಸರ್, ಕೊಡಕ್ ಆಗದ ಇಲ್ಲ. ಇವಾಗ ನೋಡ್ತಾ ಇದೀವಿ ಬೇರೆ ಪಕ್ಷದವ್ರನ್ನ ಇಷ್ಟು ದಿನ ಎಲ್ಲಿ ಹೋಗಿದ್ರು. ಹಂಗಾದ್ರೆ ಕೋವಿಡ್ ಟೈಮಲ್ಲಿ ಅವರು 100,000 ಓಟ್ ಗೆದ್ದಿದ್ರಲ್ವಾ, 100,000 ವೋಟರ್ಸ್ ಹೆಲ್ಪ್ ಮಾಡ್ಬೋದಿತ್ತಲ್ವಾ ಬಂದ್ಬಿಟ್ಟು, ಯಾಕೆ ಮಾಡ್ಲಿಲ್ಲ? ಅಭಿವೃದ್ಧಿ ಅಂತೂ ಏನೂ ಆಗಿಲ್ಲ ಸರ್. ಬಂದ್ಬಿಟ್ಟು ಕಣ್ಣೀರು ಹಾಕಿದ ತಕ್ಷಣ ಓಟ್ ಕೊಡೋಕ್ಕಾಗಲ್ಲ, ಅಭಿವೃದ್ಧಿ ನೋಡ್ಬೇಕಲ್ವಾ ನಾವೂನು. ಅವಾಗ ಹೆಲ್ಪ್ ಮಾಡಿದಿದ್ರೆ ಇವಾಗ ಕಣ್ಣೀರು ಹಾಕೋ ಅವಶ್ಯಕತೆ ಏನಿರ್ತಿತ್ತು? ಖಂಡಿತವಾಗ್ಲೂ ಗೆಲ್ತಾರೆ ಸರ್. 50,000 ಲೀಡಿಂಗ್ ಅಲ್ಲಿ ನಾವು ಅಂದ್ಕೊಂಡಿರೋ ಪ್ರಕಾರ ಅದಕ್ಕಿಂತ ಜಾಸ್ತಿ ಹೋಗುತ್ತೆ. 50,000 ಲೀಡಿಂಗ್ ಅಲ್ಲಿ ಅಂತೂ ಗೆದ್ದೇ ಗೆಲ್ತಾರೆ. ಸರ್ ಸರ್, ಇಲ್ಲಿ ನಮ್ಮ ದೊಡ್ಡಬಿದ್ರಕಲ್ ಭಾಗದಲ್ಲಿ ತುಂಬ ಚೆನ್ನಾಗಿದೆ ಇವತ್ತು. ಬಿ ಜೆ ಪಿಗೆ ನಮ್ಮ ಎಸ್ ಟಿ ಸೋಮಶೇಖರ್ ಪರವಾಗಿ ಎಲ್ಲರೂ ಒಲವು ತೋರಿಸ್ತಾವ್ರೆ. ಯಾಕಂದರೆ ಅವರು ಸತತ ಬಾರಿ ಓಸಲಿಯಿಂದನೂ ಭಾಳ ಜನಗಳಿಗೆ ಎಲ್ಪೇ ಆಗಲಿ, ಒಂದು ಸ್ಪಂದಿಸೋದೇ ಆಗಲಿ, ಸ್ಥಳೀಕರನೇ ಆಗಲಿ, ಯಾರೇ ಆಗಿರಲಿ ಸ್ಪಂದಿಸಿ ಅವ್ರಿಗೆ ಕಷ್ಟ ಸುಖ ನೋಡೋದೇ ಆಗಲಿ. ಇವತ್ತು ರೋಡ್ಗಳು ಆಗಿರಲಿಲ್ಲ, ಇಷ್ಟು ವರ್ಷದಿಂದ ರೋಡ್ಗಳಾಗದೆ ರೋಡ್ಗಳು, ಮತ್ತು ಕೊರೋನಾ ಟೈಮಲ್ಲಿ ಭಾಳ ಹೆಲ್ಪ್ ಮಾಡಿದ್ದಾರೆ. ಮನೆ ಮನೆಗೂ ಒಂದು ಕಿಟ್ ಹಂಚೋದೇ ಆಗಿರಲಿ, ಒಂದು ಕಾಲೋನಿಗಳಲ್ಲಂತೂ ಹಾಲು ವಿತರಣೆ ಆಗಲಿ, ಪ್ರತಿಯೊಂದು ಗ್ರಾಮಕ್ಕೂ ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್ ಕೊರೋನಾ ಟೈಮಲ್ಲೆಲ್ಲ. 100% ಗೆಲ್ಲಿತಾರೆ ಸರ್. ಸರ್ ಲೀಡಿಂಗು ಈ ಸಲ 50,000 ಲೀಡಿಂಗ್ ಮೇಲೆ ಗೆಲ್ಲಿತಾರೆ ಸರ್. ಯಾವುದೇ ರೀತಿ ಸತತವಾಗಿ ಸಿಗೋದು ಅಂದರೆ ಅವರೇ ಸರ್. ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡ್ತಾರೆ. ಆಮೇಲೆ ಆ ಪಕ್ಷ ಈ ಪಕ್ಷ ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ ಅವ್ರ ಮೈಂಡಲ್ಲಿ. ಎಲ್ಲ ಪಕ್ಷದವರೇ ಇರಲಿ, ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ಮಾತ್ರ ಅವ್ರ ಮನಸ್ಸಲ್ಲೈತೆ ಸರ್. ಈ ಸಲ 100% ಗೆಲ್ಲಿಸ್ತೀವಿ ಸರ್.